ಕೆಟ್ಟದ ಒಂದು ಬೀಜವಾಗಿ ಈ ನೆಲದ ಜಲಕರಿಕೆಯ ಬೇರಾಗಿ ನಾನು ನಿಶೋ ಕತ್ತರಿಸುವ ಅಸ್ತ್ರದ ಅಲುವಿನ ಹರಿತವನ್ನು ಹಿಡಿಯಬಲ್ಲ ನಿಶಾದ ನಾದ ಕುವರ ವಿಳಾಸಗಳನ್ನು ನೀವೇ ಹೂಡಿಸಿಕೊಂಡೆ
I'm gonna go.
ಬೆರಳಿದ್ರೆ ತಾನೇ ಧನುರ್ಬಿಟ್ಟೆ ಜಾಸ್ತಿ ಆಗುವುದು. ಏಕಲವ್ಯ ಏಕಲವ್ಯ, ನೀನು ಈ ರೀತಿ ಇರಬಾರ್ದು. ನೀನು ಕ್ಲೋಸ್ ಅಪ್ ನಗನಗುತ್ತಾ ಸಂತೋಷದಿಂದ ಗುರು ದ್ರೋಣಾಚಾರ್ಯರಿಗೆ ಗುರುದರ್ಶನೆಯಾಗಿ ನಿನ್ನ ಬಲಗೈ ಹೆಬ್ಬೆರಳನ್ನು ಮೂಲಂಗಿಕೊಂಡು ಮುರಿದಂಗೆ ಮುರಿದು ಕೊಟ್ಟು ಬಿಡಬೇಕು. ಪ್ರಶ್ನಿಸಿದೆ ಎಂದೊಡನೆಯ ಸಜ್ಜನಿಗೆ ಹೋಗಿದೆ. ಮತ್ತೆ ನೀವು ವ್ಯಾಸರು ಸೇರಿ ಒಬ್ಬ ಆದಿವಾಸಿ ಬೆರಳನ್ನು ಕತ್ತರಿಸೋದು ಅತಿಯಾದ ಸೇರು ವಿಷಯನೂ ಅಲ್ಲವೇ? ಒಬ್ಬ ಆದಿವಾಸಿ ಬೆರಳನ್ನ ಕತ್ತರಿಸೋದು ಅದ್ಯಾವ ಸೀಮೆ ನ್ಯಾಯ, ಅದ್ಯಾವ ಲೋಕಧರ್ಮ? ನಾನೇನೋ ವಿದ್ಯೆ ಕಲಿಯುವ ಆಸೆಯಿಂದ ಬೆರಳನ್ನು ನೀಡೋಕೆ ಮುಂದಾದ ಎಂದುಕೊಳ್ಳೆ, ಆದರೆ ಅದರಲ್ಲಿ ನಿಮ್ಮ ಯಾವ ದೋಷವೂ ಇಲ್ಲವೇ? ಹರಿದ ರಕ್ತವು ನನ್ನದೇ, ತಪ್ಪಿದ ಗುರಿಯು ನನ್ನದೇ, ನಿಮ್ಮದೇನು ಹೋಯಿತು? ನನಗೆ ವಿಘ್ನವನ್ನು ಒಟ್ಟಿ ತಾವು ಹೇಗಾದರೆ ವಿಘ್ನಹರಣ, ನನಗೆ ಅಮಂಗಲವನ್ನುಂಟು ಮಾಡಿ ತಾವು ಹೇಗಾದಿರಿ ಮಂಗಲಕರಣ? ಹೇಗೆ ಗೊತ್ತಾಯ್ತು?
ಯಾವ ಲೋಕದಲ್ಲಿ ಮುಳುಗಿದ್ಯೋ ಗಜಾನನ. ಸಮಸ್ಯೆ ಇದೆ ನನಗೆ, ಫಲಪುಷ್ಪಗಳಿಂದ ಅಲಂಕರಿಸಿ ಭಕ್ತಿಯಿಂದ ಧ್ಯಾನಿಸಿ ಆಗಬೇಕಾದ್ರೆ ನಿಮ್ಮ ಮಹಾಭಾರತವನ್ನು ಬರೆಯುತ್ತೇನೆ. ಅಪ್ಪ ಲಂಬೋದರ, ಮೊದಲು ನಿನಗೆ ನಾನು ಮೊದಲು ಪ್ರಾರ್ಥಿಸುತ್ತೇನೆ, ಆಯ್ತಾ? ಅಲ್ಲೋಗಪ್ಪ. ಅಯ್ಯ ಮೇಲೋರೇ, ಅಯ್ಯೋ ಇಲ್ಲಿ ಮಾರಾಯ, ಫಲ ಪುಷ್ಪ ಕರ್ಪೂರ ಹೂವಿನಾರ ತುರಾಯಿ ಎಲ್ಲ ತಗೊಂಡು ಬಂದು ಇಸ್ ಗಣೇಶಿಕ ವಂದನಾ ಕರು. ಎಸ್ ಆದ್ರೆ ಏಕಲವ್ಯನ ಹೆಬ್ಬೆರಳನ್ನು ಮಾತ್ರ ಕತ್ತರಿಸಬೇಡಿ. ಲೇ ಗಣೇಶ,
ಆ ಏಕಲವ್ಯನ ಹೆಬ್ಬೆರಳನ್ನ ಕತ್ತರಿಸಿ ಎತ್ತಿರುತ್ತೇನೆ. ಅವನು ಅಷ್ಟು ದೊಡ್ಡ ಕ್ರಾಂತಿಕಾರಿನೇ, ಅವನೇನು ಕಮ್ಯುನಿಸ್ಟನೆ, ಅವನ ಹೆಬ್ಬೆರಳನ್ನ ಕತ್ತರಿಸಿ ಎತ್ತಿರುತ್ತೇನೆ. ಅವನು ಮಹಾ ಅಪಾಯಕಾರಿ, ಅವನನ್ನು ಮೊದಲು ಇಲ್ಲವಾಗಿಸಬೇಕು. ಇವರೆಲ್ಲ ಹೀಗೆ ಗೆರಿಲ್ಲಾ ಯುದ್ಧ ಯೋಧರಾಗುತ್ತಾ ಹೋದರೆ ಕುರುಕ್ಷೇತ್ರ ಯುದ್ಧರಂಗದಲ್ಲಿ 18 ಅಕ್ಷವಿಣಿ ಸೈನ್ಯ ಬಡಗುಡಬೇಕಾಗುತ್ತದೆ. ಯಜ್ಞ ಕುಂಡದಲ್ಲಿ ದರ್ಬೆ ಎಸಳುಗಳು ಉರಿ ದುರಿದು ಬೂದಿ ಅಂತಾಗುವುದಾದರೂ ಹೇಗೆ? ಅಯ್ಯೋ ವ್ಯಾಸಿ, ಅವನು ನಮ್ಮ ಭವಿಷ್ಯ. ಅವನ ಹೆಬ್ಬೆರಳನ್ನು ಕಟ್ ಮಾಡಿ ಅವನ ನಾಶ ಮಾಡಬೇಡಿ. ಜೇ ಗಣೇಶ, ನಿನ್ನ ಕೆಲಸ ಏನು? ಸಿಟ್ ಡೌನ್, ಸಿಟ್ ಡೌನ್. ರೈಟ್ ಮೈ ಮಹಾಭಾರತ. ನನ್ನ ಕರ್ಮ ರೀ, ನನ್ನ ಕರ್ಮ. ಇದೆಲ್ಲ ದೈವ ಲೀಲೆ. ಗುರು ದ್ರೋಣಾಚಾರ್ಯನ ಬಳಿಗೆ ಬರುತ್ತಿದ್ದಾನೆ. ಅದೇ ಸಂದರ್ಭದಲ್ಲಿ ಗುರು ದ್ರೋಣಾಚಾರ್ಯರು ಕುರು ಮತ್ತು ಪಾಂಡವರಿಗೆ ಶಸ್ತ್ರ ವಿದ್ಯಾಭ್ಯಾಸವನ್ನು ಕಲಿಸುತ್ತಿದ್ದಾರೆ. ಮೂರು ಹಗಲು ಮೂರು ರಾತ್ರಿ ನಿಲ್ಲದ ದೀರ್ಘ ಭಯ, ಧೂಳುಗವಿದ ಪಾದ ಚಲನೆಯ, ಕಾಡು ನಾಡುಗಳ ಗಡಿಗೆರೆಗಳ ಒಡಲಲ್ಲಿ ಮೂಡಿದ ಎದೆ ಭೂಮಿಯ ಕಂಪನ, ಭೂಕಂಪನ. ಕ್ಷತ್ರಿಯ ತನ್ನ ಕ್ಷಾತ್ರ ಬಲದಿಂದ ಶತ್ರುಗಳ ರಕ್ತವನ್ನು ಈ ನೆಲಕ್ಕೆ ಹಳಿಸಿದಷ್ಟು ನಿನ್ನ ಕುಲ ಗೌರವ ಹೆಚ್ಚುತ್ತದೆ. ರಾಜಶ್ರೀಯ ರಕ್ತ ಕೊತ 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 ಕುದಿಯುತ್ತಿರಬೇಕು. ನಿನಗಿದು ಅರ್ಥವಾಯಿತು ಅರ್ಜುನ? ಅರ್ಥವಾಯಿತು ಗುರುದೇವ. ಹ
ಯಾರು ನೀನು ಬಾಲಕ? ಬಾಣ ಚಲಾಯಿಸುವುದೆಂದರೆ ಬಹಳ ಇಷ್ಟ ಮುನಿವರ. ಆದರೆ ಆದರೆ ತಾವು ಕಲಿಸುತ್ತೀರೆಂದರೆ ತಮ್ಮಿಂದ ಅತೀ ಉಪಕಾರವಾಗುತ್ತದೆ. ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ನಾನು ವಚನ ನೀಡುತ್ತೇನೆ. ಪೂರ್ಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಧನುರ್ವಿದ್ಯೆ ಕಲಿಯುತ್ತೇನೆ. ಗುರುದೇವ್ ಗುರುದೇವ್ ಗುರುದೇವ್. ಎಲ್ಲಿಂದ ಬಂದಿದ್ದೀಯಾ? ನಿನ್ನ ಕುಲ ಯಾವುದು? ನಾನು ಆದಿವಾಸಿ ಮುನಿವರ. ದತ್ತಕಾಲಿನ ಮೇಳಗಳ ಹಾಡಿಯಿಂದ ಬಂದಿದ್ದೇನೆ. ನಿಶಾಗರನ ಕುಲ. ನಾನು ಶೂದ್ರ. ಶೂದ್ರ? ಏ ಶೂದ್ರ, ಗುರು ದ್ರೋಣಾಚಾರ್ಯರ ಬಳಿ ಬಂದು ನೀನು ಧನುರ್ವಿದ್ಯೆ ಕಲಿಯುವುದ? ನೀನು ವಿದ್ಯೆ ಕಲಿಯಲು ಅನರ್ಹ. ಯಾಕೆ ಮುನಿವರ? ನೀನು ಶೂದ್ರ. ನೀ ಚಕುಲದಲ್ಲಿ ಹುಟ್ಟಿರುವೆ. ಒಬ್ಬ ಬ್ರಾಹ್ಮಣನ ಕೈಯಿಂದ ನಿನಗೆ ವಿದ್ಯೆ ಸಿಗಲು ಸಾಧ್ಯವಿಲ್ಲ. ನಾನು ನಿನಗೆ ಕಲಿಸುವುದಿಲ್ಲ. ನೀನು ಹೋಗಬಹುದು ಹೋಗಬಹುದು ಹೋಗಬಹುದು. ಅವಮಾನವನ್ನು ತಾಳಲಾರದೆ ಏಕಲವ್ಯ ಅಳುತ್ತಾ ಅಳುತ್ತಾ ಕಾಡಿಗೆ ಹೋದ.
ಯಾಕಪ್ಪ ಗಣೇಶ, ಏನಾಯ್ತು, ಯಾಕೆ ಕಳ್ತಾ ಇದೀಯ? ಏಕಲವ್ಯ 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 ಇಲ್ಲೆಲ್ಲಿದ್ದಾನೆ? ಏಕಲವ್ಯ ಇರೋದು ಕಾಡಿನಲ್ಲಿ. ಅಲ್ಲಿ ಆ ಕಾಡಿನಲ್ಲಿ ಅಷ್ಟು ಕ್ರೂರವಾಗಿ ಅಳುತ್ತಾ ಇರೋದು ಯಾರು? ಅದೇ ಕಥೆಯನ್ನ ಹೇಳುತ್ತೇನೆ, ಬರೆದುಕೋ. ಇದೆಲ್ಲ ದೈವ ಲೀಲೆ. ಶಕ್ತಿ ತಿನ್ನುವ ಹೆಚ್ಚೆ ಸತ್ತಿದೆ ಕಾಡಿನಲ್ಲಿ ಅಂತ
ಒಂದು ಹಣ್ಣನ್ನ ಕಚ್ಚಿದೆ, ಅದು ಗೋಳ ಕಹಿ. ಕಲಿಯುವ ಹಣ್ಣು ಶಕ್ತಿ. ಹೇಗೆ ಬಾಣ ಹೂಡಿದರೆ ನೇರ ಗುರಿ ಮುಟ್ಟುವುದು, ಹೇಗೆ ವೇಗ ಕುಗ್ಗದೆ ಮತ್ತಷ್ಟು ಹೆಚ್ಚುವುದು. ಹೂಡಿದ ಬಾಣದಿಂದ ಒಂದನಿತು ಸಪ್ಪಳ ಬಾರದಂತೆ, ಒಂದಾದ ಮೇಲೊಂದರಂತೆ ಒಂದಾದ ಮೇಲೊಂದರಂತೆ ಬಗೆ ಬಗೆಯ ಲಯದೊಂದಿಗೆ ಡೋಲಿನ ಮೇಲೆ ಹೊಡೆದರೆ ಸಂಗೀತ ದುಮ್ಮಿಕ್ಕಿ ದೂಂಬಿಯ ಜಯಂಕಾರವಾದಂತೆ ಗರ್ಭಸ್ಥ ಶಿಶುವಿಗೂ ತಾಯಿಯ ಎದೆ ಬಡಿತ ಮುಟ್ಟುವುದು ಹೇಗೆ? ನನ್ನ ಮನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವವರಾರು? ನನ್ನ ಮನಸ್ಸನ್ನು ಶಾಂತಗೊಳಿಸುವವರಾರು? Thank you.
ಅಭ್ಯಾಸ ಮಾಡಲು ಪ್ರೇರಣೆ ನೀಡಿದ್ದಾಳೆ. ಗುರು ದ್ರೋಣಾಚಾರ್ಯರು ಮಾಡಿದ ಅವಮಾನವನ್ನು ಆಶೀರ್ವಾದವೆಂದು ತಿಳಿದು ನನ್ನ ಮನದಲ್ಲೇ ಅವರ ಪ್ರತಿಮೆಯನ್ನು ನಿರ್ಮಿಸಿ ಅಭ್ಯಾಸ ಮಾಡುತ್ತೇನೆ. Come on.
ಶತ್ರು ಹೇಳುತ್ತಿಲ್ಲ
ನೀನೊಬ್ಬ ಕ್ಷತ್ರಿಯ ಅರ್ಜುನ. ನನ್ನ ಗುರಿ ತಪ್ಪುವುದಿಲ್ಲ ಗುರುಗಳೇ, ಬಾಳ ಬಿಡಲು ಸಿದ್ಧನಿದ್ದೇನೆ. ಅದರ ರಕ್ತ ಪುಕ್ತಗಳು ರಕ್ತ ಸಿಕ್ತವಾಗಿ ಹಾರಾಡುವುದನ್ನು ನೋಡಲಿಚ್ಛಿಸುತ್ತೇನೆ. ಅದಕ್ಕೆ ತನ್ನ ಮರಿಗಳಲ್ಲಿ ನಂಬಿದೆ, ಅವುಗಳಿಗಾಗಿ ಕಾಳುಗಳನ್ನು ಕೊಂಡೊಯ್ಯಲು ಕಾತುರವಾಗಿದೆ. ಯಾವುದೋ ಯಾವುದೋ ಹತ್ತು ಶಸ್ತ್ರಾಗಾರದಲ್ಲಿ ತಯಾರಾದ ಬಾಣವಿದಲ್ಲ, ಯಾವುದೋ ಆದಿವಾಸಿಯ ಬಾಣವಿರಬಹುದೇ? ಯಾರು ಬಾಣವಿದು? ಯಾರು ಬಾಣವಿದು? ರಾಮ 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 ರಾಮ
ನಾವೇನ್ ಮಾಡಿ ನಾನಂತೂ ಇಷ್ಟೇ ಒಂದು ಕೈಲು ಇನ್ನೊಂದು ಕೈಲು
ಮಾನ ಅಂತ ಪೆಟ್ಟು ಇಲ್ಲ, ಸಾಧನೆ ಇದೆ, ಕಾನೂನು ಇಲ್ಲ, ಸಂಕಲ್ಪವಿದೆ, ಮಹತ್ವಾಕಾಂಕ್ಷೆ ಇಲ್ಲ. ಈ ರೀತಿಯ ಜನ ನಮ್ಮಂತವರಿಗೆ ಕೇಳಲು ಹೆಸರು ಬರಲು. ಎಲ್ಲಿಂದ ಎದ್ದು ಬಂದ ಯೋಧ ನಮಗೆ ಗೊತ್ತಿಲ್ಲದೆ ಆತ ನನಗಿಂತ ಬಲಿಷ್ಠನಾಗಿರಬಹುದೇ? ಭೂತವೋ ದೇವರೋ ಆಗಿರಬಹುದೇ? ಹೇಗೆ ಹುಡುಕುವುದನ್ನು? ಇಲ್ಲ, ಆತ ಆದಿವಾಸಿಯಾಗಿರಬೇಕು. ಯಾಕೆಂದರೆ ಆತ ಬಿಟ್ಟ ಬಾಣಗಳಲ್ಲಿ ರಾಜಕುಲ ಸಿಂಹವಿಲ್ಲ. ಆದ್ರೆ ಆದ್ರೆ ಆತನಿಗೆ ಯಾರು ತಿಳಿಸಿದರು? ಈ ರೀತಿಯ ಜನರಿಗೆ ಯಾವ ಪ್ರತಿಸ್ಪರ್ಧೆ ಇರುವುದಿಲ್ಲ. ತಾವೇ ಸರ್ವಶ್ರೇಷ್ಠರಾಗಿರುತ್ತಾರೆ. ಅವರು ಧೂಳಿನ ಕಣಗಳ ಹಾಗೆ ಬಿರುಗಾಳಿಯನ್ನು ಚಂಡಮಾರುತಗಳನ್ನು ಸೃಷ್ಟಿಸಬಲ್ಲರು. ನಮ್ಮ ಅಹಮಾದ ಸೌಧಗಳನ್ನು ಮಹಲುಗಳನ್ನು ಕಿತ್ತಲು. ಹೇಳ್ತೀವಿ
ಸಂತೋಷ ಉಮ್ಮಳಿಸುತ್ತಿದೆ. ನನ್ನಂತ ಶಿಷ್ಯನೊಬ್ಬನಿಗೆ
Mm-hmm.
ಕೇವಲ ಅಭ್ಯಾಸ ಮಾತ್ರ ಮಾಡುತ್ತಿದ್ದೆ. ನಾನು ನಿದ್ದೆಯಲ್ಲಿಯೂ ಸಹ ಗುರಿ ಸಾಧಿಸುತ್ತಿದ್ದೆ. ಹಾಗೆ ಹಾಗೆ ಖುಷಾಲಿ ಎಂದು ಚಿಕ್ಕ ಆಟ ಆಡಿದೆ ಅಷ್ಟೇ. ಯಾಕೋ ಯಾಕೋ ಆ ವರ್ಣಗಳ ಸಿಂಹಾಸನ ಕಂಪಿಸ ಹತ್ತಿತು. ಧರ್ಮದ ತೋಳಿಗೆ ತೂತು ಬಿತ್ತಿತು. ಅಸ್ಥಿರ ಅಸ್ಥಿವಾರ ತರಗುಟ್ಟ ತೊಡಗಿತ್ತು. ಓ ನನ್ನದಾಗುತ್ತೇ ಆ ಪ್ರತಿಮೆ ನಿಮ್ಮದಾಗಿತ್ತು. ನನ್ನಮ್ಮ ಬಿದಿರಬ್ಬೆಯಂತೆ ಹೆರುವ ಕೋಟಿ ಬೀಜಗಳ ಉಸಿಯ ಬಳಗು ದಿಟದ ಒಂದು ಬೀಜವಾಗಿ ಈ ನೆಲದ ಜಲಗರಿಕೆಯ ಪೇರಾಗಿ ನಾನು ನಿಶೋ ಸ್ವಪ್ನವಾಗಿ ಕಾಣುತ್ತಲೇ ಇರುತ್ತೇನೆ.